ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದಂಥವ್ರಿಗೆ ಹಾಗೂ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಬೇಕಂತ ಇರೋರಿಗೆ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಹೌದು ಫ್ರೆಂಡ್ಸ್, ಅಂತ ಒಂದು ಅದ್ಭುತವಾದಂಥ ಬೆನಿಫಿಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದ್ರೆ ನಿಮಗೆ ಸರ್ಕಾರದ ಕಡೆಯಿಂದ ನಾನಾ ರೀತಿಯ ಸೌಲಭ್ಯಗಳು ಸಿಗುತ್ತೆ. ಅಂದ್ರೆ ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದೀನಿ. ಆ ವಿಡಿಯೋ ಲಿಂಕ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ನೋಡ್ಕೊಂಡು ತಿಳ್ಕೊಬಹುದು. ಇನ್ನು ಈ ಶ್ರಮ ಕಾರ್ಡನ್ನು ನೀವು ಮಾಡಿಸಿಲ್ಲ ಅಂತಂದರೆ ಆ ಒಂದು ಈ ಶ್ರಮ ಕಾರ್ಡನ್ನು ಯಾವ ರೀತಿ ಮಾಡಿಸ್ಬೇಕು ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ. ಆ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ಅಲ್ಲಿಂದ ಚೆಕ್ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಶ್ರಮ ಕಾರ್ಡ್ ಇದ್ದಂಥವರ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ 2 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಅದು ಹೇಗೆ ಮತ್ತು ಈ ಶ್ರಮ ಕಾರ್ಡ್ ಇದ್ದಂಥವರು ಈ ಒಂದು 2 ಲಕ್ಷ ರೂಪಾಯಿ ಆ ಒಂದು ಕುಟುಂಬಕ್ಕೆ ಸಿಗಬೇಕಾದ್ರೆ ಯಾವ ರೀತಿ ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಸರ್ಕಾರದ ಕಡೆಯಿಂದ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ, ಅಂದರೆ ಈ ಶ್ರಮ ಕಾರ್ಡನ್ನು ಮಾಡಿಸಿದಂಥವ್ರಿಗೆ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಮೊದಲಿಗೆ ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ, ಅದರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನಾವು ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಏನು ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಸರ್ಕಾರದ ಕಡೆಯಿಂದ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ, ಅಂದರೆ ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಏನೇನು ಲಾಭಗಳು ಇವೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಾಗಿದೆ. ಆದರೆ ಇಲ್ಲಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಏನು ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ 2 ಲಕ್ಷ ರೂಪಾಯಿ ಅವರ ಒಂದು ಕುಟುಂಬಕ್ಕೆ ಸಿಗುತ್ತೆ ಅದು ಯಾವ ರೀತಿ ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು 2 ರೀತಿಯ ಯೋಜನೆಗಳು ಕಂಡುಬರುತ್ತೆ, ಅಂದರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಂತ ಒಂದು, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅಂತ ಒಂದು. ಹೌದು ಫ್ರೆಂಡ್ಸ್, ಈ ಶ್ರಮ ಕಾರ್ಡ್ ಇದ್ದಂಥವರು ಈ ಒಂದು 2 ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ತಮ್ಮ ಒಂದು ಕುಟುಂಬದವರು 2 ಲಕ್ಷದವರೆಗೆ ಬೆನಿಫಿಟನ್ನು ಪಡಿಬೋದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ಈ ಶ್ರಮ ಕಾರ್ಡ್ ಇದ್ದಂಥವರು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಈ ಒಂದು ಸ್ಕೀಮ್ಲಿಂದ, ಅಂದರೆ ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಅಂಥ ವ್ಯಕ್ತಿ ಏನಾದರೂ ಮರಣ ಹೊಂದಿದರೆ, ನ್ಯಾಚುರಲ್ ಆಗಿ ಡೆತ್ ಆದರೆ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣ ಸರ್ಕಾರದ ಕಡೆಯಿಂದ ಅಥವಾ ಈ ಒಂದು ಸ್ಕೀಮ್ ಮುಖಾಂತರ ಸಿಗುತ್ತೆ. ಇನ್ನು ಅದ್ರ ಜೊತೆಗೆ ಈ ಶ್ರಮ ಕಾರ್ಡ್ ಇದ್ದಂಥವರು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏನಾದರೂ ಆಕ್ಸಿಡೆಂಟಲ್ ಆಗಿ ಡೆತ್ ಆದಪ್ಪ ಅಂತಂದರೆ, ಆಕ್ಸಿಡೆಂಟ್ಲಿಂದ ಆ ವ್ಯಕ್ತಿ ಡೆತ್ ಆದರೆ ಅಥವಾ ಮರಣ ಹೊಂದಿದರೆ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಈ ಒಂದು ಯೋಜನೆ ಮುಖಾಂತರ ನೀಡಲಾಗುತ್ತೆ. ಹೌದು ಫ್ರೆಂಡ್ಸ್, 2 ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆ ಅರ್ಜಿಯನ್ನು ಸಲ್ಲಿಸಿ ಆ ವ್ಯಕ್ತಿ ಅರ್ಜಿ ಸಲ್ಲಿಸಿದಂಥ ವ್ಯಕ್ತಿ ಮರಣ ಹೊಂದಿದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ನಾಮಿನಿಗಾಗಲಿ ಅಥವಾ ಅವರ ಒಂದು ಕುಟುಂಬದವ್ರಿಗೆ ಆಗಲಿ ಈ ಒಂದು ಸ್ಕೀಮ್ ಮುಖಾಂತರ ನೀಡಲಾಗುತ್ತೆ. ಹಾಗಾದರೆ ಈ ಶ್ರಮ ಕಾರ್ಡ್ ಇದ್ದಂಥವರು ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಆಗಿರ್ಬೋದು ಅಥವಾ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಆಗಿರ್ಬೋದು, ಇವುಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಈ ಶ್ರಮ ಕಾರ್ಡ್ ಇದ್ದಂಥವರು ಈ ಒಂದು 2 ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಅಥವಾ ಯಾವ್ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಂಡಿಯಾದಲ್ಲಿ ವಾಸ ಮಾಡ್ತಿರುವಂಥ ನಾಗರಿಕರು ಏನಿರ್ತಾರೆ, ಎಲ್ಲ ನಾಗರಿಕರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಎರಡನೇದಾಗಿ ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ 18 ವರ್ಷ ತುಂಬಿರಬೇಕು ಮತ್ತು 50 ವರ್ಷದ ಒಳಗಡೆ ಇರಬೇಕು. ಇನ್ನು ಅದ್ರ ಜೊತೆಗೆ ನಿಮ್ಮದಾದಂಥ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರಬೇಕು, ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ. ಇನ್ನು ನೀವು ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮ್ಮ ಅಕೌಂಟ್ಲಿಂದ 1 ವರ್ಷಕ್ಕೆ 334 ರೂಪಾಯಿ ಹಣವನ್ನು ನೀವು ಪೇ ಮಾಡಬೇಕಾಗುತ್ತೆ. ಅದು ನಿಮಗೆ ಆಟೋ ಡೆಬಿಟ್, ಅಂದರೆ ನಿಮ್ಮ ಅಕೌಂಟ್ಲಿಂದ ಪ್ರತಿ ವರ್ಷಕ್ಕೆ 334 ರೂಪಾಯಿ ಹಣವನ್ನು ಕಟ್ ಮಾಡಿಕೊಳ್ಳಲಾಗುತ್ತೆ. ಒಂದು ವೇಳೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥ ವ್ಯಕ್ತಿ ಮರಣ ಹೊಂದಿದರೆ ಅಂಥ ಸಂದರ್ಭದಲ್ಲಿ ತನ್ನ ಒಂದು ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣವನ್ನು ಈ ಸ್ಕೀಮ್ ಮುಖಾಂತರ ನೀಡಲಾಗುತ್ತೆ. ಒಂದು ವೇಳೆ ಏನಾದರೂ ಅಪಘಾತದಿಂದ ಕೈಯೋ ಕಾಲು ಅಥವಾ ಏನಾದರೂ ಅಂಗವಿಕಲತೆಯನ್ನು ಹೊಂದಿದರೆ ಅಂಥ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ಈ ಸ್ಕೀಮ್ ಮುಖಾಂತರ ನೀಡಲಾಗುತ್ತೆ.
ಇನ್ನು ಈ ಶ್ರಮ ಕಾರ್ಡ್ ಇದ್ದಂಥವರು ಇಷ್ಟು ಈ ಒಂದು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು. ಅದ್ರ ಜೊತೆಗೆ ಒಂದು ಈ ಶ್ರಮ ಕಾರ್ಡ್ ಇದ್ದಂಥವರು ಒಂದು ವೇಳೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತೀವಪ್ಪ ಅಂತಂದರೆ ಸೇಮ್ ರೂಲ್ಸ್ ಇರುತ್ತೆ, ಅಂದರೆ ಇದೇ ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು. ಅಂದರೆ ಇಲ್ಲಿ ನೋಡ್ತಿರ್ಬೋದು, ಮೊದಲನೇದಾಗಿ ಭಾರತೀಯನಾಗಿರಬೇಕು, ಮತ್ತು ಅರ್ಜಿ ಸಲ್ಲಿಸುವಂಥವರ ವಯಸ್ಸು 18 ವರ್ಷ ತುಂಬಿರಬೇಕು, ಮತ್ತು 70 ವರ್ಷದ ಒಳಗಡೆ ಇರಬೇಕು, ಮತ್ತು ಬ್ಯಾಂಕ್ ಅಕೌಂಟನ್ನು ಹೊಂದಿರಬೇಕು, ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಮತ್ತು ಇಲ್ಲಿ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ, ಈ ಒಂದು ಸ್ಕೀಮ್ನಲ್ಲಿ 1 ವರ್ಷಕ್ಕೆ ಕೇವಲ 2 ರೂಪಾಯಿ ಹಣವನ್ನು ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಕೇವಲ 1 ವರ್ಷಕ್ಕೆ 2 ರೂಪಾಯಿ ಹಣವನ್ನು ಪೇ ಮಾಡಿದರೆ ಸಾಕು. ಒಂದು ವೇಳೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಆ ವ್ಯಕ್ತಿ ಮರಣ ಹೊಂದಿದರೆ ಅಂಥ ಒಂದು ಸಂದರ್ಭದಲ್ಲಿ, ಅಂದರೆ ಮರಣ ಹೊಂದಂದರೆ ಆಕ್ಸಿಡೆಂಟಲ್ ಡೆತ್ ಕವರೇಜ್ ಅಂತ ಇದು, ಈ ಒಂದು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮುಖಾಂತರ ಸಿಗೋದು, ಆ ಒಂದು ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ಈ ಒಂದು 2 ಸ್ಕೀಮ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು. ಇನ್ನು ಅದ್ರ ಜೊತೆಗೆ ಏನು ಈ ಶ್ರಮ ಕಾರ್ಡ್ ಇದ್ದಂಥವರು ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ SBI ನೆಟ್ ಬ್ಯಾಂಕಿಂಗ್ ಮುಖಾಂತರ ಆನ್ಲೈನ್ನಲ್ಲಿ ಈ ಒಂದು 2 ಯೋಜನೆಗಳಿಗೆ ಈ ಶ್ರಮ ಕಾರ್ಡ್ ಇದ್ದಂಥವರು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಒಂದು ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇರುತ್ತೆ, ಆ ಒಂದು ನೆಟ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಅಥವಾ ಮೊಬೈಲ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಯೂಸರ್ ID ಪಾಸ್ವರ್ಡ್ ನಿಮ್ಮ ಹತ್ರ ಇರಬೇಕು. ಇಲ್ಲ ನೀವು ಆಫ್ಲೈನ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿರುತ್ತೆ ಆ ಬ್ಯಾಂಕ್ನಲ್ಲಿ ಹೋಗಿ ಡೈರೆಕ್ಟಾಗಿ ನಿಮಗೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅಥವಾ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಫಾರಂ ಕೊಡ್ತಾರೆ. ಆ ಫಾರಂನ ಫುಲ್ಫಿಲ್ ಮಾಡಿ ಬೇಕಾಗುವಂಥ ದಾಖಲಾತಿಗಳನ್ನು ಅಲ್ಲಿ ಸಬ್ಮಿಟ್ ಕೂಡ ಮಾಡ್ಬೋದು. ಈಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ನಮಗೆ SBI ನೆಟ್ ಬ್ಯಾಂಕಿಂಗನ್ನು ಲಾಗಿನ್ ಮಾಡ್ಕೊಳ್ತೀನಿ ನಾನು ಫ್ರೆಂಡ್ಸ್. ನಂತರ ನಿಮ್ಮ ಅಕೌಂಟಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಗೆ ಒಂದು 1 ಟೈಮ್ ಪಾಸ್ವರ್ಡ್ ಬರುತ್ತೆ. ಪಾಸ್ವರ್ಡ್ನ ಹಾಕಿದರೆ ನಿಮಗೆ ಇಲ್ಲಿ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಸರ್ವಿಸ್ ಅಂತ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಈ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ಒಂದು ಆಪ್ಷನ್ ಕಂಡು ಬರುತ್ತೆ, ನಾನು ತೋರಿಸ್ಕೊಡ್ತೀನಿ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸೆಲೆಕ್ಟ್ ಸ್ಕೀಮ್ ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು 2 ಸ್ಕೀಮ್ಗಳು ಇಲ್ಲೇ ಇರುತ್ತವೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ. ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವುದಾದ್ರೂ ಒಂದು ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನಂತರ ಇಲ್ಲಿ ನಿಮಗೆ ಅಕೌಂಟ್ ನಂಬರು ಮತ್ತು ಸ್ಕೀಮನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಸೆಲೆಕ್ಟ್ CIF ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ CIF ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನಂತರ ನಿಮ್ಮ ಅಕೌಂಟು ಡೀಟೇಲ್ಸು ಮತ್ತು ಯಾವ ಸ್ಕೀಮನ್ನು ಸೆಲೆಕ್ಟ್ ಮಾಡಿರ್ತೀರ ಅದೆಲ್ಲ ತೋರಿಸುತ್ತೆ ಇಲ್ಲಿ ನಿಮಗೆ. ಅಂದರೆ ಅಕೌಂಟ್ ನಂಬರು, ನಿಮ್ಮ ಹೆಸರು, ಅಡ್ರೆಸ್ ಆಗಿರ್ಬೋದು, ನಿಮ್ಮ ಬ್ಯಾಂಕಿನ IFSC ಕೋಡ್ ನಂಬರ್ ಆಗಿರ್ಬೋದು, ಇವೆಲ್ಲ ತೋರಿಸುತ್ತೆ. ಇದರಲ್ಲಿ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳನ್ನ ಮ್ಯಾಂಡೇಟರಿ ಆಗಿ ಫುಲ್ಫಿಲ್ ಮಾಡಬೇಕು. ಅಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ಬಂದಿರುತ್ತೆ, ಇವುಗಳನ್ನು ಫುಲ್ಫಿಲ್ ಮಾಡಬೇಕು ಖಾಲಿ ಇರೋವಂಥವನ್ನ. ನೀವು ಏನು ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನಾಮಿನಿ ಡೀಟೇಲ್ಸ್ ಕೇಳುತ್ತೆ. ಅಂದರೆ ನಾಮಿನಿ ಯಾರ ಹೆಸರು ಮೇಲೆ ಕೊಡ್ತಾ ಇರ್ತೀರ ಅಂತ ಒಂದು ನಾಮಿನಿಯ ಹೆಸರನ್ನ ಹಾಕಬೇಕು, ಮತ್ತು ಅವರ ಲಾಸ್ಟ್ ನೇಮ್ ಫಸ್ಟ್ ನೇಮ್ನ ಹಾಕಬೇಕು, ಮೊಬೈಲ್ ನಂಬರ್ನ ಹಾಕಬೇಕು. ನಾಮಿನಿದು ಇಮೇಲ್ ID ಇತ್ತಪ್ಪ ಅಂತಂದರೆ ಇಮೇಲ್ ID ಹಾಕಬೇಕು, ಮತ್ತು ನಿಮಗೆ ನಾಮಿನಿ ಏನು ಹಾಕ್ತಾರೆ ರಿಲೇಷನ್ಶಿಪ್ನಲ್ಲಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ನಾಮಿನಿಯ ಅಡ್ರೆಸ್ಸನ್ನು ಹಾಕಬೇಕು. ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ದರೆ ನಾಮಿನಿ ಏನಾದರೂ ಮೈನರ ಅಥವಾ ಮೇಜರ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾಮಿನಿಯ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅದನ್ನು ಹಾಕಬೇಕು. ಹಾಕಿದ್ಮೇಲೆ ಇಲ್ಲಿ ಫೈನಲ್ ಆಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇದರ ಒಂದು ಪ್ರಿಂಟೌಟ್ ಜನರೇಟ್ ಆಗುತ್ತೆ. ಈ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕು. ತೆಗೆದುಕೊಂಡು ನಿಮ್ಮ ಬ್ಯಾಂಕಿಗೆ ಹೋಗಿ ಈ ರೀತಿಯಾಗಿ ನಾವು ಈ ಸ್ಕೀಮ್ಗೆ ಅಪ್ಲೈ ಮಾಡಿದ್ವಿ ಅಂತಂದರೆ ಅಲ್ಲಿಂದ ಕೂಡ ಒಂದು ಪ್ರಿಂಟೌಟ್ನ ಕೊಡ್ತಾರೆ. ಆ ಒಂದು ಪ್ರಿಂಟೌಟ್ಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಇದೇ ಪ್ರಿಂಟೌಟ್ ಇದ್ದರೂ ಕೂಡ ನಡೆಯುತ್ತೆ. ಈ ರೀತಿಯಾಗಿ ಈ ಶ್ರಮ ಕಾರ್ಡ್ ಇದ್ದಂಥವರು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಥವಾ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅವರ ಒಂದು ಕುಟುಂಬದವರು 2 ಲಕ್ಷದವರಿಗೆ ಬೆನಿಫಿಟನ್ನು ಪಡಿಬೋದು ಫ್ರೆಂಡ್ಸ್. ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.